ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀರಾಮನ ಕತೆ ಅಂತ ಹೇಳುವಂಥದ್ದು ಆತನ ಪುರಾಣವನ್ನು ಅಭ್ಯಾಸ ಮಾಡುವಂಥದ್ದು ಹೇಳುವಂಥದ್ದು ಕೇಳುವಂಥದ್ದು ಅದು ಅತ್ಯಂತ ಕರ್ಣಾನಂದವೂ ಹೌದು ಪರಮಾನಂದವೂ ಹೌದು ನಮಗೆ ಜೀವನದಲ್ಲಿ ಮುಕ್ತಿ ಕೊಡುವಂತಹ ಸನ್ಮಾರ್ಗವೂ ಹೌದು ಹಾಗಾಗಿ ಶ್ರೀರಾಮನ ಚಂದ್ರನ ಕಥೆಯನ್ನು ನಾವು ಮುಂದುವರೆಸಿಕೊಂಡು ಹೇಳುವುದಿದ್ರೆ ಅತ್ತ ಅಹಲ್ಯೋದ್ಧಾರವನ್ನು ಮಾಡಿದ ನಂತರ ಅಲ್ಲಿ ವಿಶ್ವಾಮಿತ್ರರು ಆತನಿಗೆ ಅನೇಕ ವಿಧವಾದಂತಹ ಕಥೆಗಳನ್ನು ಹೇಳುತ್ತಾ ಮಿಥಿಲೆಯ ರಹಸ್ಯಗಳನ್ನು ತಿಳಿಸುತ್ತಾ ಅಲ್ಲಿ ಜನಕ ಮಹಾರಾಜನು ಸೀತೆಯನ್ನು ಶಿವಧನಸ್ಸನ್ನು ಮುರಿಯುವ ಪಣವನ್ನಾಗಿಟ್ಟು ರಾಜರನ್ನು ಆಮಂತ್ರಿಸಲು ಯಾವುದೇ ರಾಜರಿಂದಲೂ ಕೂಡ ಆ ಧನುಸ್ಸನ್ನು ಮುರಿಯಲಾಗದೆ ಒಂದು ರೀತಿಯಾದಂತಹ ಆತಂಕದ ವಾತಾವರಣ ಅಲ್ಲಿ ಮಿಥಿಲಾ ನಗರದಲ್ಲಿ ನಡೆದಿತ್ತು ಒಂದು ರೀತಿಯಲ್ಲಿ ಸೀತೆಗೆ ಇಂದು ಮದುವೆ ಆಗುತ್ತದೆ ಅಂತ ಹೇಳುವಂತಹ ಸಂದರ್ಭ ಮತ್ತೊಂದು ಕಡೆ ಯಾರೂ ಬಂದು ವರಿಸದೆ ಇನ್ನು ಮದುವೆಯೋ ಆಗುವುದಿಲ್ಲವೋ ಎಂಬಂಥ ಆತಂಕ ಹಾಗಾಗಿ ಆ ಸಂಭ್ರಮ ಮತ್ತೊಂದು ಕಡೆ ಆತಂಕದ ಒಂದು ರೀತಿಯಾದಂತಹ ಗೊಂದಲದ ಗೂಡಾಗಿ ಆ ಮಿಥಿಲಾ ನಗರ ಅಂತ ಹೇಳುವಂಥದ್ದು ಅಲ್ಲಿ ಪ್ರಾರಂಭ ಆಯಿತು ಮುಖ್ಯವಾಗಿ ಅಲ್ಲಿ ಆ ಸಮಾರಂಭದ ವಾತಾವರಣ ಅಲ್ಲಿ ಉಂಟಾಯಿತು ಹಾಗಾದರೆ ಮುಂದೆ ಏನು ಇತ್ತ ಕಡೆ ಅಹಲ್ಯೋದ್ಧಾರವನ್ನು ಮಾಡಿದಂತಹ ಶ್ರೀರಾಮಚಂದ್ರ ನನ್ನ ಮುಂದೆ ಅಲ್ಲಿ ಮಿಥಿಲಾ ನಗರದತ್ತ ಅಲ್ಲಿ ಕರೆದುಕೊಂಡು ವಿಶ್ವಾಮಿತ್ರರು ಸೂರ್ಯನು ಮುಳುಗುವ ಮುಂಚೆಯೇ ಮಿಥಿಲಾ ನಗರವನ್ನು ಅಲ್ಲಿ ಪ್ರವೇಶ ಮಾಡುವಂಥದ್ದು ಆಗ ಯಾವಾಗ ಮಹಾತ್ಮರಾದಂತಹ ವಿಶ್ವಾಮಿತ್ರರು ತಮ್ಮ ಶಿಷ್ಯವರ್ಗದೊಂದಿಗೆ ತಮ್ಮ ನಗರಕ್ಕೆ ಆಗಮಿಸಿದರು ಎಂಬಂಥ ವಾರ್ತೆಯನ್ನು ತಿಳಿದಂತಹ ಜನಕ ಮಹಾರಾಜರು ಅಲ್ಲಿ ತಮ್ಮ ಕುಲಪುರೋಹಿತರಾದಂತಹ ಶತಾನಂದರನ್ನು ಮುಂದಿರಿಸಿಕೊಂಡು ಅವರಿಗೆ ತಾನೇ ಎದುರು ಬಂದು ಸ್ವಾಗತವನ್ನು ಕೋರುವಂಥದ್ದು ಹಾಗೆ ವಿಶ್ವಾಮಿತ್ರರು ಕೂಡ ಅಷ್ಟೇ ಸಂತೋಷದಿಂದ ಆ ಸ್ವಾಗತವನ್ನು ಸ್ವೀಕಾರ ಮಾಡುವಂಥದ್ದು ಜನಕರಾಜರು ಅವರೆಲ್ಲರನ್ನು ಕರೆದುಕೊಂಡು ತನ್ನ ಯಜ್ಞಶಾಲೆಗೆ ಬಂದು ಅಲ್ಲಿ ಅತಿಥಿಗಳನ್ನು ಕರೆದುಕೊಂಡು ಹೋಗಿ ಕೂರಿಸುವುದು ಯಜ್ಞಶಾಲೆ ಅಂದರೆ ಅದೇ ತನ್ನ ಆ ಮದುವೆಗಾಗಿ ನಿರ್ಮಿಸಲ್ಪಟ್ಟಂಥ ಆ ಮಂಟಪ ಅದೊಂದು ರೀತಿಯಾದಂತಹ ದೊಡ್ಡ ಯಜ್ಞವೇ ಹಾಗಿರುವಾಗ ಆ ಮಂಟಪದ ಬಳಿಯಲ್ಲೇ ಇವರಿಗೆ ಅನುಕೂಲವಾದಂತಹ ಒಂದು ಸ್ಥಳದಲ್ಲಿ ಇವರನ್ನು ಕರೆದು ತಂದು ಕುಳ್ಳಿರಿಸಿ ಅವರಿಗೆ ಸಮಾಧಾನವನ್ನು ಮತ್ತು ಅವರಿಗೆ ಸತ್ಕಾರವನ್ನು ಅಲ್ಲಿ ಮಾಡುವಂಥದ್ದು ಹಾಗೆ ವಿಶ್ವಾಮಿತ್ರರು ಇವನ ಸತ್ಕಾರದಿಂದ ಸುಪ್ರೀತರಾಗಿ ತಮ್ಮ ಜೊತೆಯಲ್ಲಿ ಬಂದಿದ್ದಂಥ ತಮ್ಮ ಶಿಷ್ಯರು ಹಾಗೂ ಅಯೋಧ್ಯೆಯ ಅರಸರ ಮಕ್ಕಳಾದಂತಹ ರಾಮ ಲಕ್ಷ್ಮಣರನ್ನು ಅಲ್ಲಿ ಜನಕರಾಜನಿಗೆ ಅಲ್ಲಿ ಪರಿಚಯ ಮಾಡಿಕೊಡುವಂಥದ್ದು ಅವರು ರಾಜರ್ಷಿಯನ್ನು ಕರೆದು ವಂದಿಸಿದರು ಅವನು ಕೂಡ ಅಭಿಮಾನಪೂರ್ವಕವಾಗಿ ಅವರನ್ನು ಅಪ್ಪಿಕೊಂಡು ಅವರ ಅಂದ ಚಂದವನ್ನು ಕೊಂಡು ಸಂತೋಷ ಪಡುವಂಥದ್ದು ಅಂದರೆ ಇದು ನಮ್ಮ ಸನಾತನ ಧರ್ಮದ ಸಂಸ್ಕಾರ ಯಾರಾದರೂ ನಮ್ಮನ್ನು ಪರಿಚಯ ಮಾಡಿಕೊಟ್ಟಾಗ ಆಗ ನಾ ಪರಿಚಯಸ್ಥರಾದ ಅವರು ಹಿರಿಯರಾಗಿದ್ದರೆ ಅಲ್ಲಿ ಹೋಗಿ ನಮಸ್ಕರಿಸ ಮಾಡುವಂಥದ್ದು ನಮ್ಮ ಸಂಪ್ರದಾಯ ಅದೇ ರೀತಿಯಾಗಿ ಶ್ರೀರಾಮಚಂದ್ರರು ಅಲ್ಲಿ ಜನಕ ಮಹಾರಾಜನಿಗೆ ನಮಸ್ಕರಿಸುವಂಥದ್ದು ಹಾಗೆ ಅಲ್ಲಿ ಅವನ ಬೇಕು ಬೇಡಗಳನ್ನು ಅಂದರೆ ಬಂದಂಥ ಅತಿಗಳನ್ನು ಸತ್ಕಾರ ಮಾಡುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ ಹಾಗೂ ಇಂತಹ ಮಹಾತ್ಮರಾದಂತಹ ಮಹರ್ಷಿಗಳು ಜೊತೆಗೆ ಅಯೋಧ್ಯೆಯ ಸಾರ್ವಭೌಮರ ಮಕ್ಕಳಾದಂಥ ಇವರನ್ನು ವಿಶೇಷವಾಗಿ ಸತ್ಕಾರ ಮಾಡುವಂಥದ್ದು ರಾಜನ ಕರ್ತವ್ಯವಾಗಿತ್ತು ಹಾಗಾಗಿ ಅನ್ಯರನ್ನು ಬಿಡದೆ ಅಲ್ಲಿ ತಮ್ಮ ಕುಲಪುರೋಹಿತರಾದಂಥ ಶತಾನಂದರನ್ನೇ ಇವರ ಬೇಕು ಬೇಡಗಳನ್ನು ತಿಳಿದುಕೊಳ್ಳಲು ಅಲ್ಲಿ ಮಹಾರಾಜನು ನೇಮಿಸ್ತಾನೆ ಹಾಗೆ ಯಾವಾಗ ಶತಾನಂದರು ಇವರ ಜೊತೆಯಲ್ಲೇ ಇದ್ದರೂ ವಿಶ್ವಾಮಿತ್ರರು ಶತಾನಂದನನ್ನು ತನ್ನ ಬಳಿಯಲ್ಲಿ ಕುರಿಸಿಕೊಂಡು ಅಹಲ್ಯೋದ್ಧಾರದ ವೃತ್ತಾಂತವನ್ನು ಅಲ್ಲಿ ಹೇಳುವಂಥದ್ದು ನೋಡಿ ಇವರೇನು ಸಾಮಾನ್ಯವಾದ ಮಕ್ಕಳು ಅಂತ ತಿಳ್ಕೊಳ್ಬೇಡಿ ಈಗ ನಾವು ಮಿಥಿಲೆಗೆ ನಡೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಕಲ್ಲಾಗಿದ್ದಂಥ ಅಹಲ್ಯೆಯನ್ನು ಉದ್ಧಾರ ಮಾಡಿದ್ದಂತ ಆಗ ಶತಾನಂದರಿಗೆ ಅಲ್ಲಿ ಎರಡೂ ಕಣ್ಣುಗಳಿಂದ ಆನಂದ ಬಾಷ್ಪ ಅಂತ ಹೇಳುವಂಥದ್ದು ಬರ್ತದೆ ಕೂಡಲೇ ಎದ್ದು ಆ ಶ್ರೀರಾಮಚಂದ್ರನನ್ನು ಅಪ್ಪಿ ಅಲ್ಲಿ ತಮ್ಮ ಮೇಯನ್ನೇ ಮರೆತು ಬಿಡ್ತಾರೆ ಹಾಗಾದರೆ ಯಾಕೆ ಅಂದರೆ
ಈ ಶತಾನಂದರು ಅನ್ಯರಾಗಿರಲಿಲ್ಲ. ಅಲ್ಲಿ ಮುಖ್ಯವಾಗಿ ಅಹಲ್ಯೆಯ ಮಗನಾಗಿದ್ದರು, ಹಾಗೆ ಗೌತಮ ಪುತ್ರನಾಗಿದ್ದ. ಅವರನ್ನೇ ಇಲ್ಲಿ ಜನಕ ಮಹಾರಾಜ ತಮ್ಮ ಕುಲಪುರೋಹಿತರಾಗಿ ಸ್ವೀಕಾರ ಮಾಡಿತ್ತು. ಅಂತಹ ಮಹಾತ್ಮನು ಆಗಿದ್ದ. ಇದನ್ನು ಕೇಳಿ ಜಗತ್ತನ್ನೇ ಮರೆತಂತಹ ಶತಾನಂದರು ಶ್ರೀರಾಮನನ್ನು ಯಾವಾಗ ಬಿಗಿದಪ್ಪಿಕೊಂಡು ಏನನ್ನೂ ಮಾತನಾಡದೆ ಅಲ್ಲಿ ಸ್ತಂಭೀಭೂತರಾದರು. ಹಾಗೆ ಅವರಿಗೆ ಆ ಆನಂದ ಅಂತೇಳುವಂಥ ಅಮೃತವನ್ನೇ ಅಭಿಷೇಕ ಮಾಡಿಬಿಟ್ರಂತೆ, ಅಷ್ಟು ಸಂತೋಷವಾಗಿ ಬಿಟ್ರು. ಹಾಗೆ ಅವರನ್ನು ಅಭಿನಂದಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರಾತ್ರಿಯೆಲ್ಲವೂ ಕೂಡ ರಾಮ ಲಕ್ಷ್ಮಣರು ಸುಖನಿದ್ರೆಯನ್ನು ಪಡೆದರು. ಮರುದಿನ ಸ್ನಾನಕ್ಕೆ ಕರೆಸಿಕೊಂಡು ಪುನಃ ಆ ರಾಜಕುಮಾರರಿಗೆ ಯಥೋಚಿತವಾದಂತಹ ಸತ್ಕಾರಗಳನ್ನು ಮಾಡಿದರು. ವಿಶ್ವಾಮಿತ್ರರು ಜನಕನನ್ನು ಕರೆಸಿ ಅಲ್ಲಿ ಧನುಸ್ಸನ್ನು ನೋಡುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಇವರು ಬಂದದ್ದೇ ಅದಕ್ಕೆ. ಮೊದಲನೇದಾಗಿ ಮಿಥಿಲಾ ನಗರವನ್ನು ನೋಡುವಂಥದ್ದು, ಎರಡನೆಯದಾಗಿ ಆ ಶಿವಧನಸ್ಸನ್ನು ನೋಡುವಂಥ ಕುತೂಹಲ ಶ್ರೀರಾಮಚಂದ್ರರಿಗೆ ಇದ್ದದ್ದರಿಂದ ಅದನ್ನು ತೋರಿಸುವ ಸಲುವಾಗಿ ವಿಶ್ವಾಮಿತ್ರರು ಈ ಇರುವರು ಕುವರರನ್ನು ಕರೆದುಕೊಂಡು ಬಂದದ್ದು. ಹಾಗಾಗಿ ಮರುದಿನವೇ ಈ ಧನಸ್ಸನ್ನು ನೋಡುವಂತಹ ಆಶಯವನ್ನು ಜನಕ ಮಹಾರಾಜರಲ್ಲಿ ವ್ಯಕ್ತಪಡಿಸಲಾಗಿ ಜನಕ ಮಹಾರಾಜನು ಆ ವಿಚಾರವನ್ನು ತಿಳಿದು ರಾಜಕುಮಾರರಿಗೆ ಶಿವಧನಸ್ಸನ್ನು ಕುರಿತು ಅಲ್ಲಿ ವಿಚಾರವನ್ನು ಹೇಳಿದರು. ಹಾಗಾದರೆ ಆ ಶಿವಧನಸ್ಸು ಏನು ಎಂಬಂಥ ವಿಚಾರವನ್ನು, ಈ ಶಿವಧನಸ್ಸು ಅಂತೇಳೋದು ಬಹಳ ಮಹಾತ್ಮ್ಯವುಳ್ಳದ್ದು, ಬಹಳ ಭಾರವಾಗಿ ಇರುವಂಥದ್ದು, ಅನೇಕ ರಾಜ ಮಹಾರಾಜರು ಬಂದು ಈ ಇದನ್ನು ಎತ್ತಲಾಗದೆ ಅಲ್ಲಿ ಬಹಳ ಕಷ್ಟಪಟ್ಟು ಅಲ್ಲಿ ಸೋತು ಹೋಗಿರುವಂಥದ್ದು, ಮುಖ್ಯವಾಗಿ ಲಂಕಾಧಿಪತಿಯಾದಂತಹ ದಶಕಂಠನಾದಂತಹ ಆ ರಾವಣನೇ ಬಂದು ಈ ಶಿವಧನಸ್ಸನ್ನು ಎತ್ತಿ ಸೀತೆಯನ್ನು ವಿವಾಹವಾಗಬೇಕೆಂದು ನಿರ್ಧರಿಸಿ ಅದನ್ನು ಎತ್ತಲಾಗದೆ ಅಲ್ಲಿ ಬಹಳ ಕಷ್ಟದಿಂದ ಆತ ಸೋಲನ್ನು ಒಪ್ಪಿಕೊಂಡು ಹೋದದ್ದು. ಸೋಲನ್ನು ಒಪ್ಪಿಕೊಂಡು ಹೋದರೆ ತೊಂದರೆ ಇರಲಿಲ್ಲ, ಆತ ಬಾಯಿ ಬಂದಂತೆ ತಾನು ಪ್ರತೀಕಾರವನ್ನು ಮಾಡುತ್ತೇನೆ ಇತ್ಯಾದಿ ಇತ್ಯಾದಿ ಬೇಡವಾದಂಥ ಮಾತುಗಳನ್ನು ಹೇಳಿಕೊಂಡು ಹೋಗಿದ್ದಾನೆ. ಹಾಗಾಗಿ ಆತನ ಮನಸ್ಸಿನಲ್ಲಿ ಏನಿತ್ತು, ರಾವಣನ್ನತ್ತು ಇದು ಎತ್ತಲಿಕ್ಕೆ ಆಗದಂತಹ ಪಣವನ್ನೇ ಇವರು ಇಟ್ಟಿದ್ದಾರೆ, ಯಾವುದಾದ್ರೂ ಪಣ ಯಾರಿಂದಾದರೂ ಅದನ್ನು ನೆರವೇರಿಸಿಕೊಡಲಿಕ್ಕೆ ಸಾಧ್ಯವಾಗಿರಬೇಕು, ಇದು ಯಾರಿಗೂ ನೆರವೇರಿಸಲಾಗದಂತಹ ಪಣವನ್ನು ಇಟ್ಟಿದ್ದಾನೆ, ಈ ರೀತಿಯಾದಂತಹ ಮಾತುಗಳನ್ನು ಆತ ಹೇಳಿ ಹೋಗಿದ್ದಾನೆ. ಆತ ಹಿಂದಿರುಗಿದ್ದಾನೆ. ಸೀತೆಯ ಸ್ವಯಂವರಕ್ಕೆ ಈ ಪಣವನ್ನು ನಿರ್ಧರಿಸಿ ನಿಜವಾಗಿ ನಾನು ಸೋತೆನೆಂದೇ ಭಾವಿಸುತ್ತೇನೆ, ಯಾಕಂದರೆ ಅವನ ಇಷ್ಟು ದಿನದ ಅನುಭವ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿತ್ತು. ದಿನನಿತ್ಯವೂ ಪಟ್ಟಣವನ್ನು ಶೃಂಗಾರ ಮಾಡುವಂಥದ್ದು, ಯಾರಾದರೂ ಒಬ್ಬ ರಾಜಕುಮಾರ ಬಂದು ಈ ಧನುಸ್ಸನ್ನು ಮುರಿಬಹುದು, ಸೀತೆಯನ್ನು ವಿವಾಹವಾಗಬಹುದಂತ ನಿರೀಕ್ಷೆ, ಆದರೆ ಇದುವರೆಗೂ ಆ ನಿರೀಕ್ಷೆ ಅಂತೇಳುವಂಥದ್ದು ಹುಸಿಯಾದ ಕಾರಣ ಈ ಪಣವನ್ನು ಇಟ್ಟು ನಾನು ಸೋತೆ ಎಂಬಂತಹ ಮಾತನ್ನು ಆ ವಿಶ್ವಾಮಿತ್ರರಲ್ಲೂ ಹೇಳುವಂಥ ಸಂದರ್ಭ. ಆಗ ರಾಜಕುಮಾರರು ಬಿಲ್ಲನ್ನು ನೋಡಬೇಕಾದದ್ದು ಸಹಜವೇ. ವಿಶ್ವಾಮಿತ್ರರು ಆಗ ಜನಕ ಮಹಾರಾಜ ಅಲ್ಲಿ ಅಷ್ಟೊಂದು ನಿರಾಶನಾಗಿ ಇದ್ದುದನ್ನು ಕಂಡು ಆ ವಿಶ್ವಾಮಿತ್ರರಿಗೂ ಕೂಡ ಅಲ್ಲಿ ಒಂದು ರೀತಿಯಾದಂಥ ಬೇಸರವಾಗ್ತದೆ. ಆಗ ಆ ಜನಕ ಮಹಾರಾಜನನ್ನು ಕರೆದು ಆತನ ಬೆನ್ನನ್ನು ತಟ್ಟುತ್ತಾ, ನಿರಾಶನಾಗಬೇಡ ರಾಜ, ಜಗತ್ತಿಗೆ ಇನ್ನೂ ವೀರ ಸಾವು ಎಂಬಂಥದ್ದು ಬರಲಿಲ್ಲ, ಹಾಗಾಗಿ ವೀರ ಕ್ಷಾಮವು ಉಂಟಾಗಲಿಲ್ಲ, ಹಾಗೆ ಈ ಧನಸ್ಸನ್ನು ಅವರು ಶ್ರೀರಾಮಚಂದ್ರ ನೋಡಲಿ, ರಾಮ ಲಕ್ಷ್ಮಣರು ನೋಡಲಿ, ಹಾಗೆ ಇದರಲ್ಲಿ ತಪ್ಪೇನಿಲ್ಲವಲ್ಲ, ಅದು ಎಷ್ಟು ಮನಸ್ಸಿಗೆ ಸಂತೋಷ ಆಗ್ತದೆ, ಮನಸ್ಸಿಗೆ ಸಂತೋಷವಾಗುವಷ್ಟು ಅಲ್ಲಿ ನೋಡುತ್ತಾ ಇರಲಿ, ಅದನ್ನು ಪರೀಕ್ಷಿಸಲಿ ಎಂಬುದಾಗಿ ಅಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ. ಹಾಗಾಗಿ ಆ ನೂರಾರು ಸೇವಕರು ಆ ಧನುಸ್ಸನ್ನು ಶ್ರೀರಾಮಚಂದ್ರನಿಗೆ ತೋರಿಸುವುದಕ್ಕಾಗಿ ಆ ದಿವ್ಯವಾದಂಥ ಧನುಸ್ಸನ್ನು ಇಟ್ಟಿದ್ದಂತಹ ಪೆಟ್ಟಿಗೆಯನ್ನು ಬಂಡಿಯಲ್ಲಿ ಇಟ್ಟು ಎಳೆದು ತಂದು ರಾಜಾಂಗಣದಲ್ಲಿ ಇರಿಸಿದರು. ಹಾಗಾದರೆ ಪೆಟ್ಟಿಗೆ ತೆರೆಯಲ್ಪಟ್ಟಿತು. ವಿಶ್ವಾಮಿತ್ರರು ರಾಮನನ್ನು ಕರೆದು ಹೋಗಿ ನೋಡೆಂದು ಹೇಳಿದರು. ನೋಡು, ನಾನು ಹೇಳಿದಂತಹ ಆ ಶಿವಧನಸ್ಸು ಇದು ನೋಡು, ನೂರಾರು ಜನರು ಎಳೆದುಕೊಂಡು ಬಂದಿದ್ದಾರೆ, ಅಂದರೆ ಇದು ಎಷ್ಟು ಭಾರವಾಗಿರ್ಬೋದು, ಅಂದ ಮೇಲೆ ಇದು ಎಷ್ಟು ಶಕ್ತಿಯುತವಾಗಿರ್ಬೋದು, ನೀನು ವೀರನಾದಂಥ ರಾಜಪುತ್ರನಾಗಿದ್ದಿ, ವೀರನಾಗಿದ್ದಿ, ಆಗಿರುವಾಗ ಈ ಧನಸ್ಸನ್ನು ಪರೀಕ್ಷಿಸು, ಇದು ಹೇಗೆ ಮಾಡಿದ್ದಾರೆ, ಇದರ ಶಕ್ತಿ ಸಾಮರ್ಥ್ಯ ಹೇಗೆ, ಇದಕ್ಕೆ ಬಿಲ್ಲನ್ನು ಇದೇ ಈ ಬಾಣಕ್ಕೆ ಬಿಲ್ಲನ್ನು ಹೂಡುವುದು ಹೇಗೆ, ಯಾವ ರೀತಿ ಇದಕ್ಕೆ ದಾರವನ್ನು ಕಟ್ಟಿದ್ದಾರೆ ಇತ್ಯಾದಿಗಳನ್ನು ನೀನು ಪರೀಕ್ಷಿಸು ನೋಡು ಎಂಬುದಾಗಿ ಅಲ್ಲಿ ತಮ್ಮ ಸಲಹೆಯನ್ನು ಕೊಡ್ತಾರೆ. ಹಾಗೆ ಪೆಟ್ಟಿಗೆ ತೆರಲ್ಪಟ್ಟ ನಂತರ ನೋಡೆಂದು ಹೇಳಿದರು. ಶ್ರೀರಾಮನು ಅದರ ಬಳಿಗೆ ಹೋಗಿ ಅದನ್ನು ಕಣ್ಣು ತುಂಬ ನೋಡಿದನು, ಪರೀಕ್ಷಿಸಿದನು. ವಿಶ್ವಾಮಿತ್ರರನ್ನು
ಕಣ್ಣೆತ್ತಿ ನೋಡಿದನು. ಮೊದಲು ಹೋಗಿ ಆ ಪೆಟ್ಟಿಗೆ ಬಾಗಿಲು ತೆಗೆದಾಗ ಆ ಬಿಲ್ಲನ್ನು ನೋಡುವಂಥದ್ದು, ಇದು ಹೇಗುಂಟು, ಇದರ ಶಕ್ತಿ ಸಾಮರ್ಥ್ಯ ಹೇಗಿರ್ಬೋದು, ಯಾಕಂದರೆ ಅದನ್ನು ಉಪಯೋಗ ಮಾಡುವವರಿಗೆ ಮಾತ್ರ ಅದರ ಒಳ ಆಳ ಆಳ ಎಲ್ಲವೂ ಗೊತ್ತಾಗುವಂಥದ್ದು, ಅದರ ವಿಶೇಷತೆ ಏಮಂತ ಅರಿಯುವಂಥ ಶಕ್ತಿ ಸಾಮರ್ಥ್ಯ ಇರುವಂಥದ್ದು. ನಮ್ಮಂಥವರಿಗೆ ಅದು ಏನೂ ಗೊತ್ತಾಗಲಿಕ್ಕಿಲ್ಲ. ಆದರೆ ಆ ವಿಚಾರ ಅದನ್ನು ಉಪಯೋಗ ಮಾಡುವವರಿಗೆ ಗೊತ್ತಿರ್ತದೆ, ಇದು ನನ್ನಿಂದ ಎತ್ತಲಿಕ್ಕೆ ಆಗ್ಬೋದು ಆಗಲಿಕ್ಕಿಲ್ವೋ ಎಂಬಂಥ ಜ್ಞಾನ ಅವರಲ್ಲಿ ಇರ್ತದೆ. ಹಾಗೆ ಈತ ಆ ಧನುಸ್ಸನ್ನು ಪರೀಕ್ಷಿಸಿದ ನಂತರ ವಿಶ್ವಾಮಿತ್ರರತ್ತ ಕಣ್ಣು ಅಲ್ಲಿ ಕಣ್ಣೆತ್ತಿ ನೋಡ್ತಾನೆ, ಹೇಗೆ ಇದನ್ನು ನಾನು ಸ್ವಲ್ಪ ಪರೀಕ್ಷಿಸಬಹುದಾ, ಈ ರಾಜ ಏನೋ ಪಣ ಇಟ್ಟಿದ್ದಾನಂತೆ, ಸೀತೆಯ ಮೇಲಿನ ವ್ಯಾಮೋಹ ಅಲ್ಲದಿದ್ದರೂ ಈ ಪಣ ಇಟ್ಟದ್ದನ್ನು ನನಗೆ ಏನಾದರೂ ಅದನ್ನು ಪರೀಕ್ಷಿಸಬಹುದೋ, ನಿಮ್ಮ ಅನುಮತಿ ಉಂಟೋ ಎಂಬುದಾಗಿ ಅಲ್ಲಿ ಪ್ರಶ್ನಾರ್ಥಕ ಚಿನ್ನದಲ್ಲಿ ನೋಡ್ತಾನೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಪುರಾತನ ಧನಸ್ಸು ಎಷ್ಟು ಭಾರವಿದೆಯೋ ಎಷ್ಟೊಂದು ಮಂದಿ ಎತ್ತಲಾಗದೆ ಸೋತು ಹೋದರಂತೆ, ನೀನು ಒಮ್ಮೆ ಪರೀಕ್ಷಿಸು, ತಪ್ಪೇನಿಲ್ಲವಲ್ಲ ಎಂದು ಹೇಳಿ ಅವರು ಒಂದು ರೀತಿಯಾದಂಥ ಮುಗುಳ್ನಗೆ ನಸು ನಕ್ಕರು ಮುಗುಳ್ನಕ್ಕರು. ಆಗ ಶ್ರೀರಾಮಚಂದ್ರ ಅಲ್ಲಿ ಹಿರಿಯರ ಸ್ಮರಣೆ ಮಾಡ್ತಾನೆ. ಯಾಕಂದರೆ ನಾವು ಯಾವುದೇ ಒಂದು ಅತ್ಯಂತ ಮುಖ್ಯವಾದ ವಿಷಯವನ್ನು ಅಥವಾ ಕೆಲಸ ಕಾರ್ಯಗಳನ್ನು ಮಾಡುವಾಗ ಹೋಗಿ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡುವುದಲ್ಲ, ಯಾಕಂದರೆ ನಮ್ಮಲ್ಲಿ ಒಂದು ಶಕ್ತಿ ಇರಬಹುದು, ಆದರೆ ನಮ್ಮ ಶಕ್ತಿಗೆ ಪೂರಕವಾಗಿ ಆ ಭಗವಂತ ನಮ್ಮ ಗುರು ಹಿರಿಯರ ಶಕ್ತಿಯು ಸೇರಿಕೊಂಡಾಗ, ಅವರ ಆಶೀರ್ವಾದ ಅಂಥದ್ದು ಸೇರಿಕೊಂಡಾಗ ನಮ್ಮ ಕಾರ್ಯ ಅಂತೇಳುವಂಥದ್ದು, ಅದು ಬೇಕಾದರೆ ಎಷ್ಟೇ ದೊಡ್ಡದಾಗಲಿ ಇರಲಿ, ನಾವು ಒಂದು ಸಣ್ಣ ಹುಲ್ಲು ಎತ್ತಿದಂತೆ ಎತ್ತಿ ಆಚೆ ಇಟ್ಟಂತೆ ನಮಗೆ ಅದು ಸುಲಲಿತವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಜ್ಞಾನ ಅಂತೇಳುವಂಥದ್ದು ರಾಮಚಂದ್ರನಲ್ಲಿ ಇತ್ತು. ಹಾಗಾಗಿ ಶ್ರೀರಾಮನು ಪೂಜ್ಯರಾದಂಥ ವಿಶ್ವಾಮಿತ್ರರನ್ನು ವಸಿಷ್ಠರನ್ನು ತನ್ನ ತಂದೆಯವರನ್ನು ತಮ್ಮ ವಂಶಸ್ಥರನ್ನು ಹಿರಿಯರನ್ನು ಎಲ್ಲರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಮನಸ್ಸಿನಲ್ಲಿ ಅವರನ್ನು ನಮಸ್ಕರಿಸಿ ಅವರಿಗೆ ವಂದಿಸಿ ಧನುಸ್ಸಿನ ಮಧ್ಯಭಾಗವನ್ನು ಎಡಕೈಯಿಂದ ಅದುಮೆ ಹಿಡಿದು ಹದ ನೋಡಿ, ಇದು ಎಷ್ಟು ಗಟ್ಟಿ ಇರ್ಬೋದು ಹೇಗಿರ್ಬೋದು ಅದನ್ನು ಹದ ನೋಡಿ ಒಮ್ಮೆಲೆ ಎತ್ತಿ ನೆಲದ ಮೇಲೆ ನಿಲ್ಲಿಸಿದನು. ನೋಡಿ, ಯಾರಿಗೂ ಅದನ್ನು ಹಂದಾಡಿಸ್ಲಿಕ್ಕೆ ಆಗಲಿಲ್ಲ, ಆದರೆ ಇವನು ನೆಲದ ಮೇಲೆ ಆ ಪೆಟ್ಟಿಗೆಯಿಂದ ತೆಗೆದು ನೆಲದ ಮೇಲೆ ನಿಲ್ಲಿಸಿದನು. ಅಂತೆಯೇ ಅದರ ಕೆಳಭಾಗವನ್ನು ಕಾಲ ಹೆಬ್ಬೆಟ್ಟಿನಿಂದ ಒತ್ತಿ ಹಿಡಿದು ಎಡಗೈಯನ್ನು ಹಾಗೆ ಮೇಲೆ ಸರಿಸಿ ಬಿಲ್ಲಿನ ಮೇಲೆ ತುದಿಯನ್ನು ಹಿಡಿದು ಬಗ್ಗಿಸಿ ಬಲಗೈಯಿಂದ ಹೆದೆಯನ್ನು ಅಲ್ಲಿ ಬಿಗಿದನು, ಅಂದರೆ ದಾರವನ್ನು ಅಲ್ಲಿ ಬಿಗಿದನು. ಮತ್ತೆ ಎಡಗೈಯನ್ನು ಸರಿಸಿ ಆ ದಿವ್ಯ ಚಾಪದ ಮಧ್ಯದಲ್ಲಿ ಹೊಂದಿಸಿ ಹಿಡಿದು, ಅಂದರೆ ಆ ಬ್ಯಾಲೆನ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಿನಲ್ಲಿ, ಆ ಹೊಂದಿಸಿ ಹಿಡಿದು ಮೇಲೆತ್ತಿ ಬಲಗೈಯಿಂದ ಹೆದೆ ಎಳೆದು ಅದನ್ನು ಮಿಡಿದಾಗ, ಒಂದೇ ಸರ್ತಿ ಎಳೆದಾಗ ಗುಡುಗಿದಂತೆ ಭಯಂಕರವಾದಂಥ ಶಬ್ದದೊಂದಿಗೆ ಆ ಬಿಲ್ಲು ಅಂತೇಳುವಂಥದ್ದು ಎರಡು ತುಂಡಾಗಿ ಮುರಿದು ಬಿತ್ತು. ಆಗ ಎಲ್ಲರಿಗೂ ಅಚ್ಚರಿ, ಯಾರೋ ಇವರು ಪರೀಕ್ಷೆ ಮಾಡ್ತಾರೆ ನೋಡ್ತಾರೆ ಈ ರೀತಿಯಾದ ಒಂದು ತಿರಸ್ಕಾರವಾದಂಥ ಭಾವನೆ ಇತ್ತು. ಆದರೆ ಇದುವರೆಗೆ ಬೇರೆ ರಾಜ ಮಹಾರಾಜರು ಬಂದಾಗ ಓ ಇವರು ಬಂದು ಮುರಿಬೋದು ಅಂತ ಎಲ್ಲರೂ ಒಟ್ಟಾಗಿ ನೋಡ್ತಾ ಇದ್ರು. ಆದರೆ ಈ ಒಬ್ಬ ಬಾಲಕ ಇನ್ನೇನು, ಈ ಮೀಸೆ ಮೂಡ್ತದಷ್ಟೇ, ಇವನಿಂದ ಏನಾದಿತ್ತು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಂಥ ಈ ಸಿಡಿಗಿಂದಂತೆ ಶಬ್ದವಾದಾಗ ಎಲ್ಲರ ಗಮನ ಇತ್ತ ಬಂತು. ಅಷ್ಟರಲ್ಲಿ ಬಿಲ್ಲು ಎರಡಾಗಿ ತುಂಡು ಆಗಿ ಬಿದ್ದಿತ್ತು. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡಬೇಕು, ಹಾಗೆ ಇದು ಯಾರಿಗೂ ಸಾಧ್ಯವಾಗದ, ಯಾರಿಗೂ ಸಾಧ್ಯವಿಲ್ಲ ಅಂತ ರಾಜನು ಎಣಿಸಿಕೊಂಡಂತಹ ಈ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯವಾಯಿತು, ಅದಕ್ಕೊಂದು ಸಣ್ಣದಾದಂಥ ರಹಸ್ಯ ಉಂಟು, ಸೂಕ್ಷ್ಮತೆ ಇದೆ. ಅದು ಏನೆಂಬುದನ್ನು ವೀಕ್ಷಕರು ಖಂಡಿತವಾಗಿಯೂ ತಿಳ್ಕೊಳ್ಬೇಕು. ಯಾಕಂದರೆ ಇಂತಹ ಸಾಹಸ ಕಾರ್ಯಕ್ಕೆ ಕಾರಣ ಏನೆಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ ನಮ್ರತೆಯೊಂದಿಗೆ ಇರುವಂಥ ಆತ್ಮವಿಶ್ವಾಸ ಮುಖ್ಯ ಕಾರಣ, ಅದಕ್ಕೆ ಮುಖ್ಯ ಕಾರಣ. ಕೇವಲ ನಾವು ಕೂಡ ಸಾಮಾನ್ಯವಾದಂತಹ ನಾವು ಈ ಪ್ರಪಂಚದಲ್ಲಿ ಬಹಳಷ್ಟು ಜನ ಬಹಳಷ್ಟು ಸಾಹಸ ಕಾರ್ಯಗಳನ್ನು ವಿಶೇಷತೆಯನ್ನು ಸಾಧಿಸ್ತಾರೆ. ಆದರೆ ಹೇಗೆ ಸಾಧಿಸಲಿಕ್ಕೆ ಸಾಧ್ಯ ಉಂಟು? ಅದರಲ್ಲಿ ಹಿಂದಿರುವಂಥ ಒಂದು ಸಣ್ಣದಾದಂಥ ರಹಸ್ಯ ಏನಂದರೆ, ಮನುಷ್ಯನಿಗೆ ಯಾವಾಗಲೂ ನಮ್ರತೆ ಅಂತ ಹೇಳುವಂಥದ್ದು ಇರಬೇಕು. ಎರಡನೆಯದಾಗಿ ಅದರ ಒಟ್ಟಿಗೆ ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು, ನಮ್ರತೆ ಮತ್ತು ಆತ್ಮವಿಶ್ವಾಸ ಮುಖ್ಯ ಕಾರಣ ಎನ್ನಬಹುದು. ಇದು ಎಲ್ಲರೂ ಕೂಡ ಮುಖ್ಯವಾಗಿ ಅಬಾಲ ವೃದ್ಧರೆಲ್ಲರೂ ಕೂಡ ಇದನ್ನು ಸರಿಯಾಗಿ ತಿಳಿದುಕೊಳ್ಳಲೇಬೇಕಾದಂಥ ವಿಚಾರ ಕಾರಣ ಅನ್ನಬಹುದು. ಮನುಷ್ಯರ ವ್ಯಕ್ತಿತ್ವದಲ್ಲಿ ತುಂಬ ಅಪರೂಪವಾಗಿರುವಂಥ ಗುಣ ಅಂದರೆ ಅದು ನಮ್ರತೆ ಮತ್ತು ಆತ್ಮವಿಶ್ವಾಸ, ಇವೆರಡು ಒಟ್ಟಿಗೆ ಒಬ್ಬರಲ್ಲಿ ಇರುವುದು ಅಪರೂಪ. ಇದು ಮುಖ್ಯ, ಯಾಕಂದರೆ ಆ ನಮ್ರತೆ ಅಂತ ಹೇಳುವಂಥ ಇಷ್ಟೇ ಅಂತ ಮನಸ್ಸಿಗೆ ಬರುವುದು, ಆತ್ಮವಿಶ್ವಾಸ ಇಷ್ಟೇ ಹಾಗಲ್ಲ. ಇದು ಎರಡು ಗುಣ, ಈ ಎರಡು ಗುಣವುಗಳು ಕೂಡ ಒಬ್ಬನಲ್ಲಿ ಇರುವಂಥದ್ದು ಬಹಳ ಮುಖ್ಯವಾದದ್ದು.
ಒಬ್ಬನಲ್ಲಿ ನಮ್ರತೆ ಇದ್ದರೆ ಇನ್ನೊಬ್ಬನಲ್ಲಿ ಆತ್ಮವಿಶ್ವಾಸ ಇಲ್ಲವರುತ್ತಿಲ್ಲ. ಹಾಗಾದರೆ ನಮ್ರತೆ ಇದ್ದವನು ಕೆಲವೊಮ್ಮೆ ಅಲ್ಲಿ ಯಾವುದಕ್ಕೂ ಬೇಡ ಅಂತ ಆಗ್ತಾನೆ. ಯಾಕಂದರೆ ಅವನು ಒಂದು ರೀತಿಯ ಗುಲಾಮತನ ಅಂತ ಹೇಳುವಂಥದ್ದು ಅವನ ಮನಸ್ಸಿನಲ್ಲಿ ಬಂದುಬಿಡ್ತದೆ. ವಿಪರೀತ ಆತ್ಮವಿಶ್ವಾಸ ಇದ್ದ ಅವನೊಂದು ರೀತಿಯಾದ ಭಂಡನಾಗಿ ಬಿಡ್ತಾನೆ. ಅವನಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ರತೆ ಅದರೊಟ್ಟಿಗೆ ಆತ್ಮವಿಶ್ವಾಸ ಎರಡೂ ಜೊತೆಯಾಗಿ ಇದ್ದಾಗ ಅವನಿಂದ ವಿಶೇಷವಾದ ಅಂದರೆ ಶ್ರೀರಾಮಚಂದ್ರನು ಆ ಶಿವಧನಸ್ಸನ್ನು ಮುರಿದಂತಹ ವಿಶೇಷವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ನಮ್ರನಾಗಿ ಇರು ಅಂದರೆ ಹಾಗಾದರೆ ಅದನ್ನು ಬೆಳೆಸಿಕೊಳ್ಳುವುದು ಹೇಗೆ? ಅದು ಎರಡು ಒಬ್ಬನಲ್ಲಿ ಇರಬೇಕಾದರೆ ಅದನ್ನು ಹೇಗೆ ಬೆಳೆಸಿಕೊಳ್ಳುವುದು? ಈ ಪ್ರಶ್ನೆ ಉದ್ಭವಿಸುತ್ತದೆ. ಅದಕ್ಕೆ ಅಂದರೆ ಅನಂತವಾದ ಕಾಲದೊಂದಿಗೆ ವಿಸ್ತಾರವಾದಂಥ ವಿಶ್ವದೊಂದಿಗೆ ನಮ್ಮ ಜೀವನವನ್ನು ಪರಿಭಾವಿಸಿ ನೋಡಿದಾಗ ನಾನು ಆಗಲೇ ಹೇಳಿದೆ, ಒಂದ ವಿನಯತೆ, ಕೆಲವರಿಗೆ ಗುಲಾಮರತನ ಮನಸ್ಸಿರ್ತೀರಿ, ಇನ್ನೊಬ್ಬರಿಗೆ ಬಂಡತನ. ಹಾಗಾದರೆ ಆ ಬಂಡತನ ಮತ್ತು ಆ ಗುಲಾಮತನ ಅಂತೇಳುವ ಮನಸ್ಥಿತಿಯನ್ನು ನಾವು ಕಳೆದುಕೊಳ್ಬೇಕಾದರೆ ನಮ್ಮಲ್ಲಿರಬೇಕಾದಂತಹ ಆಂತರ್ಯದಲ್ಲಿ ಇರಬೇಕಾದಂಥ ಅಥವಾ ತಿಳುವಳಿಕೆಯಲ್ಲಿ ಇರಬೇಕಾದಂಥ ವಿಚಾರ ಏನಂದರೆ ಅನಂತವಾದಂತಹ ಕಾಲದೊಂದಿಗೆ ಈ ಕಾಲ ಅಂತೇಳುವಂಥದ್ದು ಎಷ್ಟೋ ಸಹಸ್ರ ವರ್ಷಗಳ ಕಾಲ ಈ ಪ್ರಪಂಚ ಅಂತೇಳುವಂಥದ್ದು ಇರ್ತದೆ. ನಾಲ್ಕು ಯುಗಗಳು ಇರ್ತವೆ, ಕೃತಯುಗ, ತ್ರೇತಾಯುಗ, ದ್ರೌಪದಿ, ಅವೆಲ್ಲ ಕೋಟಿ ಕೋಟಿ ವರ್ಷಗಳೇ ಇರ್ತವೆ. ಅಂದರೆ ಈ ಪ್ರಪಂಚ ಅಷ್ಟು ಕೋಟಿ ಕೋಟಿ ಸಹಸ್ರ ವರ್ಷಗಳಷ್ಟು ಈ ಪ್ರಪಂಚ ಅಂತೇಳುವಂಥದ್ದು ಇರ್ತದೆ. ಹಾಗೆಯೇ ವಿಸ್ತಾರವಾದಂಥ ವಿಶ್ವ, ವಿಶ್ವ ಅಂತೇಳುವಂಥದ್ದು ಬಹಳ ಅಗಾಧವಾದದ್ದು, ದೊಡ್ಡದಾದದ್ದು. ನಾವಿಲ್ಲಿ ಕುಳಿತಿದ್ದೇವೆ, ನಿಂತಿದ್ದೇವೆ, ಏನೋ ಆಗಿದ್ದೇವೆ. ಇಡೀ ವಿಶ್ವದಲ್ಲಿ ನಮ್ಮದೊಂದು ಏನೂ ಅಲ್ಲ, ನಾವೊಂದು ಒಂದು ಬಿಂದುವೂ ಅಲ್ಲ. ಸಹಸ್ರಾರು ಕೋಟಿಗಟ್ಟಲೆ ಇರುವೆಗಳಿರ್ತವೆ, ಅದರಲ್ಲಿ ಒಂದು ಇರುವೆ ಯಾವುದಕ್ಕೂ ಅಲ್ಲಿ ವ್ಯಕ್ತಿತ್ವ ಯಾವುದಂತೇಳಿ ನಾವು ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ವಿಶ್ವದಲ್ಲಿ ನಾವು ಒಬ್ಬರು ಇದ್ದೇವೆ ಅಷ್ಟೇ, ಅನಂತವಾದಂತಹ ವಿಶ್ವ. ಅದಲ್ಲಿಗೆ ಅಲ್ಲಿ ನಾವು ನಮ್ಮ ಜೀವನವನ್ನು ಪರಿಭಾವಿಸಿ ನೋಡಿದಾಗ, ಹಾಗಾದರೆ ಈ ಅನಂತವಾದಂತಹ ಕಾಲ, ವಿಸ್ತಾರವಾದಂಥ ವಿಶ್ವ, ಅದರಲ್ಲಿ ನಮ್ಮ ಜೀವನವನ್ನು ನಾವು ಪರಿಭಾವಿಸಿ ನೋಡಿದಾಗ ನಮ್ಮ ಅಸ್ತಿತ್ವವು ಏನೂ ಅಲ್ಲ ಎಂಬುದು ನಮ್ಮ ಮನಸ್ಸಿಗೆ ಬರ್ತದೆ. ನಾವು ಅದನ್ನು ಮೊದಲೇ ಎಣಿಸಿಕೊಳ್ಬೇಕು. ಪ್ರಪಂಚದ ಕಾಲ ಅಂತೇಳುವಂಥದ್ದು, ವರ್ಷ ಅಂತೇಳೋದು ಎಷ್ಟೋ ವರ್ಷ ಇರ್ತೇವೆ ನಾವು, ಹೆಚ್ಚು ಅಂದರೆ 100 ವರ್ಷ ಬದುಕಿಯವು. ಅದಕ್ಕಿಂತ ಹೆಚ್ಚು ವರ್ಷ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ವಿಸ್ತಾರವಾದಂತಹ ಈ ವಿಶ್ವದಲ್ಲಿ ನಾವು ಒಂದು ಕಡೆ ಎಲ್ಲೋ ಒಂದು ಇರುವೆ ಹಾಗೆ ಒಂದು ಇರ್ತೇವೆ. ಹಾಗಿರುವಾಗ ಈ ವಿಶ್ವಕ್ಕೆ ನಾವು ಯಾವತ್ತೂ ಅನಿವಾರ್ಯವಲ್ಲ ಎಂಬಂತಹ ಮನಸ್ಥಿತಿ ನಮಗಿರಬೇಕು. ಕೆಲವರಿಗೆ ಸ್ವಲ್ಪ ಇದ್ರೆ ಹೋಗೋ, ನಾನೇ ಮಾಡಿದೆ, ನನ್ನಿಂದಲೇ ಆಯಿತು, ನಾನೇ ಎಲ್ಲ ಅಂತ ಮನಸ್ಥಿತಿಯಲ್ಲಿ ಇರ್ತಾರೆ. ಇಲ್ಲ, ಹಾಗಾದರೆ ನಾವಿಲ್ಲದಿದ್ದರೂ ವಿಶ್ವ ಉಂಟು, ನಾವು ಇಲ್ಲದಿದ್ದರೂ ಪ್ರಪಂಚ ನಡೀತದೆ. ಹಾಗಾಗಿ ನಾವು ಎಂತಹ ಕಾರ್ಯವನ್ನು ಮಾಡಿದರೂ, ಎಷ್ಟು ದೊಡ್ಡದು ಮಾಡಿದರೂ ಅದು ಅತ್ಯಂತ ಅಲ್ಪವೇ ಎಂಬಂತಹ ಮನಸ್ಥಿತಿಯನ್ನು ಹೊಂದಿದಾಗ ಇವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಮ್ಮ ಜೀವನವು, ನಮ್ಮ ಅಸ್ತಿತ್ವವು ಏನೂ ಅಲ್ಲ ಅಂತ ನಮಗೆ ಮನವರಿಕೆ ಆಗುತ್ತದೆ. ಹಾಗಾಗಿ ಯೋಗ್ಯ ಗುರುವನ್ನು ಹೊಂದುವುದರಿಂದ ಇದು ಹೇಗೆ ಅರ್ಥ ಆಗ್ತದೆ? ತನ್ನಿಂದ ತಾನಿಗೆ ಅದು ಉದ್ಭವ ಆಗುವುದಿಲ್ಲ. ಒಬ್ಬ ಯೋಗ್ಯ ಗುರುವಿನಿಂದ ಗುರುವು ನಮ್ಮೊಳಗೆ ಆತ್ಮವಿಶ್ವಾಸವನ್ನು ತುಂಬುವುದರ ಜೊತೆಗೆ ನಮ್ರತೆಯನ್ನು ಅರಳಿಸುತ್ತಾನೆ. ಆತ್ಮವಿಶ್ವಾಸವನ್ನು ಆತ ಅರಳಿಸ್ತಾನೆ, ನಮ್ರತನಾಗಿ ಇರುವಂತೆಯೂ ಆತ ಉಪದೇಶ ಮಾಡ್ತಾನೆ. ಯೋಗ್ಯ ಗುರುವನ್ನು ಹೊಂದಿದಾಗ ಅಹಂಕಾರದಿಂದ ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ಶ್ರೀರಾಮಚಂದ್ರನು ವಿಶ್ವಾಮಿತ್ರರಂಥ ಯೋಗ್ಯ ಗುರುವನ್ನು ಹೊಂದಿದ್ದರಿಂದ ಆತ ಅಹಂಕಾರವನ್ನು ಹೊಂದಿರಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ದೊಡ್ಡ ರಾಜನ ಮಗ, ದೊಡ್ಡ ಗುರುಗಳಿಂದ ಎಲ್ಲವನ್ನು ಪಡೆದಿದ್ದೇನೆ, ಎಲ್ಲ ವಿದ್ಯೆಯನ್ನು ಪಡ್ಕೊಂಡಿದ್ದೇನೆ, ದಿವ್ಯವಾದ ಅಸ್ತ್ರವನ್ನು ಪಡ್ಕೊಂಡಿದ್ದೇನೆ, ಈ ಅಹಂಕಾರ ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ನಮ್ರತೆಯು, ರಾಕ್ಷಸರು ಬಂದಾಗ, ದುಷ್ಟರು ಬಂದಾಗ ಆತ ಅವರನ್ನೆಲ್ಲವನ್ನು ಕೊಂದು ಕಳೆದು ಯಜ್ಞವನ್ನು ಸಂರಕ್ಷಿಸಿದ. ಹಾಗಾಗಿ ಆತನಲ್ಲಿ ನಮ್ರತೆಯು ಇತ್ತು, ಆ ಶಕ್ತಿ ಅಂತೇಳುವಂಥದ್ದು, ಆ ಆತ್ಮವಿಶ್ವಾಸ ಅಂತೇಳುವಂಥದ್ದು ಇತ್ತು. ಹಾಗಾಗಿ ನಮ್ರತೆಯಲ್ಲಿರುವ ದುರ್ಬಲತೆಯನ್ನು, ಆತ್ಮವಿಶ್ವಾಸದಲ್ಲಿರುವ ಅಹಂಕಾರವನ್ನು ಅಲ್ಲಿ ಗುರುವು ನಿವಾರಿಸ್ತಾನೆ. ಹಾಗಾಗಿ ನಮಗೆ ಯಾವಾಗಲೂ ಒಳ್ಳೆಯ ಗುರುಗಳು ಬೇಕು. ನಮ್ಮ ಜೀವನವನ್ನು ರೂಪಿಸುವವನೇ ಆ ಗುರು ಆಗಿದ್ದಾನೆ. ಹಾಗಾಗಿ ನಮ್ಮಲ್ಲಿ ಆ ವಿನಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವುದಕ್ಕೆ ಯೋಗ್ಯ ಗುರುವನ್ನು ನಾವು ಪಡ್ಕೊಳ್ಬೇಕು. ಹೀಗೆ ಅನಿರೀಕ್ಷಿತವಾದಂತಹ ನಡೆದು ಹೋದ ಘಟನೆಯಿಂದ ಅಲ್ಲಿ ನೆರೆದಿದ್ದಂತಹ ಜನರೆಲ್ಲರೂ ಅಲ್ಲಿ ಪ್ರತಿಮೆಯಂತೆ ಸ್ತಂಭೀಭೂತರಾಗ್ತಾರೆ. ಆವಾಗ ಆತ ಬಿಲ್ಲನ್ನು ಮುರಿದನು, ಎಲ್ಲರೂ ಕೂಡ ಅಚ್ಚರಿ ಪಡ್ತಾರೆ. ಅಯ್ಯೋ, ಇಷ್ಟು ಸಣ್ಣ ಬಾಲಕ ಈ ಬಿಲ್ಲನ್ನು ಅಸಾಧ್ಯವಾದವನು ಪವಾಡವು ಅಸಾಧ್ಯವಾದಂಥದ್ದು ಆತ ಸಾಧ್ಯ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಅಲ್ಲಿ ಅವರು ಪ್ರತಿಮೆಯಂತೆ ಸ್ತಂಭೀಭೂತರಾದರು. ಆದರೆ ವಿಶ್ವಾಮಿತ್ರರು ಮಾತ್ರ ಮುಗುಳ್ನಗೆಯನ್ನು ಬೀರಿ ಮಂದಹಾಸವನ್ನೇ ವ್ಯಕ್ತಪಡಿಸಿ, ಯಾಕಂದರೆ ರಾಮ ಯಾರು, ರಾಮನ ಶಕ್ತಿ ಏನೆಂಬುದು ಅವರಿಗೆ ಗೊತ್ತಿತ್ತು.
ಜನಕರಾಜನು ವಿಶ್ವಾಮಿತ್ರರ ಬಳಿಗೆ ಬಂದು ಮಹಾತ್ಮರೇ ಯೋಗಾನುಯೋಗಗಳ ನಿಷ್ಕರ್ಷೆಯನ್ನು ನಾವೆಂತು ಬಲ್ಲೆರು ಈ ಯೋಗಾನುಯೋಗ ಅಂತ ಹೇಳುವಂಥದ್ದು ವಿಶೇಷ ನೋಡಿ ಒಬ್ಬ ಮನೆ ಕಟ್ತಾನೆ ಕಷ್ಟಪಟ್ಟು ಇನ್ಯಾವನು ಎಲ್ಲೋ ಗೊತ್ತಿಲ್ಲ ಅವನಿಗೆ ಆ ಸ್ಥಳ ಎಲ್ಲಿತ್ತು ಮನೆ ಹೇಗೆಂತೂ ಗೊತ್ತಿಲ್ಲ ಅವನು ಬಂದು ಅಲ್ಲಿ ಬಾಡಿಗೆಗೋ ಮತ್ತೊಂದಕ್ಕೂ ಬಂದು ಕೂತ್ಕೊಳ್ತಾನೆ ಇದು ಅವನಿಗೆ ಕಟ್ಟುವ ಯೋಗ ಅವನಿಗೆ ಕುಳಿತುಕೊಳ್ಳುವ ಯೋಗ ಈ ಯೋಗಾನುಯೋಗ ಅಂತ ಹೇಳುವಂಥದ್ದು ಯಾರಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಶ್ರೀರಾಮನನ್ನು ಇಲ್ಲಿಯವರೆಗೆ ಕರೆತಂದು ಭೂಪುತ್ರೆಯಾದಂಥ ಸೀತಾಮಾತೆಯನ್ನು ಮಗಳೆಂದೇ ಸಾಕಿದ್ದ ನನ್ನ ಕರ್ಮ ಸಾರ್ಥಕ್ಯವನ್ನು ತಾವು ನಡೆಸಿಕೊಟ್ಟಿರಿ ಯಜ್ಞ ಸಿದ್ಧತೆಗಾಗಿ ತೊಡಗಿದ್ದಂತಹ ದೊರೆತ ವಧುವು ಯಜ್ಞ ಪ್ರಸಾದದಂತೆ ಜನ್ಮಿಸಿದ ವರನನ್ನು ಅಲ್ಲಿ ಸೇರುವಂತಾಯಿತು ವರಿಸುವಂತಾಯಿತು ನಿಜವಾಗಿಯೂ ಇದೆಲ್ಲ ಉಚಿತವಲ್ಲವೇ ಇದೆಲ್ಲ ದೇವರ ದಯೆ ಅಲ್ಲವೇ ಹಾಗಾಗಿ ಸಾರ್ವಭೌಮರ ಮಗನನ್ನು ನೋಡಿದಾಗಲೇ ನನಗೆ ಸ್ವಯಂವರವನ್ನು ನಿರ್ಧಾರ ಮಾಡಿ ನಾನು ಕೆಟ್ಟೆ ಅಂತ ಅನಿಸಿತು ಈ ಸ್ವಯಂವರ ಅಂತ ನಿರ್ಧಾರ ಮಾಡಿದ್ದಿದ್ರೆ ಇವನಿಗೆ ಮದುವೆ ಮಾಡಿ ಕೊಡ್ಬೋದು ಅಂತ ನನ್ನ ಮನಸ್ಸಿಗೆ ಒಂದು ಸರ್ತಿ ಬಂದದ್ದೆಂತು ಆದರೆ ಈತನೇ ಈ ಬಿಲ್ಲನ್ನು ಮುರಿದು ಅದನ್ನು ನೆರವೇರಿಸಿಕೊಟ್ಟ ನನ್ನ ಮನಸ್ಸನ್ನು ಸಂತೋಷ ಮಾಡಿಕೊಟ್ಟ ಆದರೆ ಈ ಮಹಾನುಭಾವನಿಗೆ ಸೇರಿರುವ ಐಸಿರೆಯನ್ನು ಕಾದು ಕಾಪಾಡಿಕೊಂಡು ನಾನು ರಕ್ಷಿಸಿದೆ ಈಗ ಒಪ್ಪಿಸಿಕೊಡುವುದು ನನ್ನ ಕರ್ತವ್ಯವು ದಯವಿಟ್ಟು ಇತನನ್ನು ಒಪ್ಪಿಕೊಳ್ಳುವಂತೆ ಅಪ್ಪಣೆ ಎತ್ತು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂತ ಹೇಳಿ ಶ್ರೀರಾಮಚಂದ್ರನನ್ನು ವಿವಾಹ ಮಾಡಿಕೊಳ್ಳಿಕ್ಕೆ ನೀವು ಹೇಳಬೇಕು ಅದಕ್ಕಾಗಿ ಬೇಕಾದಂತಹ ತಯಾರಿಯನ್ನು ಕೂಡ ನೀವು ನಡೆಸಿಕೊಡಬೇಕು ಎಲ್ಲವೂ ಚಂದದಿಂದ ಈ ವಿವಾಹವು ಮುಂದೆ ನಡೆಯಬೇಕಾದಂತಹ ಕರ್ತವ್ಯವನ್ನು ನೀವು ನೆರವೇರಿಸಿಕೊಳ್ಬೇಕು ಅಂತ ಅಲ್ಲಿ ಜನಕ ಮಹಾರಾಜ ವಿಶ್ವಾಮಿತ್ರರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ಶಕರೆ ಹಾಗಾಗಿ ಈ ಶ್ರೀರಾಮನ ಕಥೆಯನ್ನು ಕೇಳಿದಂತಹ ನಿಮಗೆಲ್ರಿಗೂ ಆ ಭಗವಂತ ನಿಮ್ಮ ಮನಸ್ಸನ್ನು ಸಂತೋಷದಲ್ಲಿ ಇಟ್ಟು ಶಾಂತಿ ನೆಮ್ಮದಿ ಸುಖವನ್ನು ಆತ ನೀಡಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಆ ಶ್ರೀರಾಮನ ಪಾದಚರಣಗಳಿಗೆ ಅರ್ಪಿಸುತ್ತಾ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.